ಹೇ ಎವ್ರಿವನ್, ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಸೊ ಕೆಲ ದಿನಗಳ ಹಿಂದೆ ಅಂದ್ರೆ ನವೆಂಬರ್ ಬಿಗಿನಿಂಗ್ ಅಲ್ಲಿ ಗವರ್ನಮೆಂಟ್ ಆಫ್ ಕರ್ನಾಟಕ ಏನ್ ಮಾಡಿತ್ತು, ನಮ್ಮ ಏನು ರಾಜ್ಯದಲ್ಲಿ ಬರುವಂತ ಎಲ್ಲಾ ಇಲಾಖೆಗಳಲ್ಲಿ ಏನು ನೇಮಕಾತಿಗಳಿದಾವೆ, ಇನ್ಕ್ಲೂಡಿಂಗ್ ಕೆಪಿಎಸ್ಸಿ, ಯಾವುದೇ ಒಂದು ನೇಮಕಾತಿಗಳಿರ್ಬೋದು, ಅದನ್ನೆಲ್ಲವನ್ನ ಸದ್ಯಕ್ಕೆ ಸ್ಟಾಪ್ ಮಾಡಿ ಬಿಕಾಸ್ ಎಸ್ಸಿ ಮತ್ತು ಎಸ್ಟಿ ಕ್ಯಾಟಗರಿಗಳಿಗೆ ಏನು ರಿಸರ್ವೇಷನ್ ಏನಿತ್ತು ಅದನ್ನ ಹೈಕ್ ಮಾಡಲಾಗಿತ್ತು. ಸೊ ಅದು ಕಂಪ್ಲೀಟ್ ಆಗುವವರೆಗೆ ರೋಸ್ಟರ್ ಮತ್ತೆ ಬಿಂದುಗಳನ್ನ ಏನು ಹಾರಿಜೆಂಟಲ್ ವರ್ಟಿಕಲ್ ರಿಸರ್ವೇಷನ್ ಗುರುತು ಮಾಡುವವರೆಗೂ ಎಲ್ಲಾ ರೀತಿಯಾಗಿರುವಂತಹ ನೇಮಕಾತಿಗಳನ್ನ ಪಾಸ್ ಮಾಡಬೇಕು ಅಥವಾ ಸ್ವಲ್ಪ ಮಟ್ಟಿಗೆ ಸ್ಟಾಪ್ ಮಾಡಬೇಕು, ಇನ್ಕ್ಲೂಡಿಂಗ್ ಪ್ರಮೋಷನ್ ಸಹ ಅಂತೇಳಿ ಹೇಳಿತ್ತು. ಸೊ ಹಾಗಾಗಿ ಈ ಒಂದು ಕಾರ್ಯ ಏನ್ ಎಲ್ಲಿಗೆ ಬಂತು, ಆಯ್ತಾ, ವಾಟ್ ಇಸ್ ದ ಸ್ಟೇಟಸ್ ಆಫ್ ದಿಸ್ ಪ್ರೋಸೆಸ್ ರಿಗಾರ್ಡಿಂಗ್ ರಿಸರ್ವೇಷನ್ ಹೈಕ್ ಪಾಲಿಸಿ, ಯಾವಾಗಿಂದ ರಿಕ್ರೂಟ್ಮೆಂಟ್ ಆರಂಭ ಆಗುತ್ತೆ, ಸೊ ಎಲ್ಲವನ್ನ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ವಿಡಿಯೋ ವೆರಿ ಬ್ರೀಫ್ಲಿ. ನಮ್ಮ ಚಾನೆಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್ ಅಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಮೇಡಿಯರ್ ಫ್ರೆಂಡ್ಸ್, ನವೆಂಬರ್ ಬಿಗಿನಿಂಗ್ ಅಲ್ಲಿ ಏನಂತ ಆರ್ಡರ್ ಬಂದಿತ್ತು, ಈ ಎಸ್ಸಿ ಮತ್ತೆ ಎಸ್ಟಿ ಏನು ಅಭ್ಯರ್ಥಿಗಳಿರ್ತಾರೆ ಅವರಿಗೆ ಪ್ರತಿಯೊಂದು ಏನು ಜಾಬ್ಗಳಲ್ಲಿ ಅಥವಾ ಪ್ರತಿಯೊಂದು ಬಡ್ತಿಗಳಲ್ಲಿ ಪ್ರಮೋಷನ್ಗಳಲ್ಲಿ ಎಸ್ಸಿಗೆ ಎಷ್ಟು ಪರ್ಸೆಂಟ್ ಆಗಿತ್ತು 2%, ಎಸ್ಸಿಗೆ ಎಷ್ಟು ಪರ್ಸೆಂಟ್ ಆಗಿತ್ತು 2%, ಹಾಗೆ ಎಸ್ಟಿಗೆ 4% ಹೈಕ್ ನ ಮಾಡಿದ್ರು, ಅಂದ್ರೆ ರಿಸರ್ವೇಷನ್ ಅಲ್ಲಿ ಅವರಿಗೆ ಹೈಕ್ ನ ಮಾಡಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಅದು ಕಂಪ್ಲೀಷನ್ ಆಗುವವರೆಗೆ ಎಲ್ಲಾ ರೀತಿಯ ರಿಕ್ರೂಟ್ಮೆಂಟ್ ಗಳನ್ನ ಸ್ಟಾಪ್ ಮಾಡಬೇಕು ಅಲಾಂಗ್ ವಿತ್ ದ ಪ್ರಮೋಷನ್ ಅಂತ ಹೇಳಿದ್ರು. ಸೊ ಆ ಕಾರ್ಯ ಎಲ್ಲಿಗೆ ಬಂದಿದೆ ಅನ್ನೋದನ್ನ ನೋಡೋದಾದ್ರೆ, ಸೊ ನೋಡ್ತಾ ಇರ್ಬೋದು ಮೈಡಿಯರ್ ಫ್ರೆಂಡ್ಸ್, ಏನು ಮುಂದಿನ ವಾರದಿಂದ ಆಯ್ತಾ ಬರುವಂತ ದಿನಗಳಲ್ಲಿ ಏನಾಗುತ್ತೆ, ಈ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯಕ್ ಹೋಗ್ತಾ ಇದೆ, ನಿಮ್ಗೆಲ್ಲ ಗೊತ್ತಿದೆ ಆಯ್ತಾ, ಬೆಳಗಾವಿಯಲ್ಲಿ ವಿಂಟರ್ ಸೆಷನ್ ನಡೆಯಕ್ ಹೋಗ್ತಾ ಇದೆ. ಸೊ ಅಲ್ಲಿ ಏನಾಗುತ್ತೆ, ಎಸ್ಸಿ ಮತ್ತೆ ಎಸ್ಟಿ ಮೀಸಲಾತಿ ಪ್ರಮಾಣ ಏನಿದೆ, ಎಸ್ಸಿಗೆ 15-17% ಇದೆ ನೋಡಿ ಆಯ್ತಾ, ಹಾಗೆ ಎಸ್ಟಿಗೆ ಎಷ್ಟಿತ್ತು, 3-7% ಏನ್ ಮಾಡಿತ್ತು ಸರ್ಕಾರ, ಏನ್ ಮಾಡಿತ್ತು ಅವರಿಗೆ ರಿಸರ್ವೇಷನ್ ಜಾಸ್ತಿ ಮಾಡಿತ್ತು. ಸೊ ಇದರ ಅನ್ವಯ ಆಯ್ತಾ, ಇದರ ಅನ್ವಯ ಏನಾಗಿದೆ, ಈಗ ರೋಸ್ಟರ್ ಬಿಂದುಗಳನ್ನ ಆಯ್ತಾ ಹಾರಿಜೆಂಟಲ್ ಮತ್ತೆ ವರ್ಟಿಕಲ್ ಏನು ರೋಸ್ಟರ್ ಬಿಂದುಗಳಿದೆ ಅದನ್ನ ಗುರುತಿಸುವಂತಹ ಕಾರ್ಯ ಏನಾಗಿದೆ, ಸಂಪೂರ್ಣಗೊಂಡಿದೆ ಆಯ್ತಾ. ಐ ರಿಪೀಟ್, ದ ಪ್ರೊಸೆಸ್ ಆಫ್ ಏನು ಒಂದು ರೋಸ್ಟರ್ ಪಾಲಿಸಿನ ಏನು ಮಾಡಿಫೈ ಮಾಡಬೇಕಾಗಿತ್ತು, ಸೊ ಇಟ್ ಹ್ಯಾಸ್ ಕಂಪ್ಲೀಟೆಡ್ ಅಂತ ಹೇಳ್ತಾ ಇದ್ದಾರೆ, ಸರಿನಾ. ಸೊ ಮುಖ್ಯ ಕಾರ್ಯದರ್ಶಿಗೆ ಆಯ್ತಾ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಏನಿದಾರಲ್ವಾ, ಚೀಫ್ ಸೆಕ್ರೆಟರಿ ಆಫ್ ಗವರ್ನಮೆಂಟ್ ಆಫ್ ಕರ್ನಾಟಕ, ಸೊ ಅವರಿಗೆ ಈಗ ಆಲ್ರೆಡಿ ಏನಾಗಿದೆ, ಈ ವರದಿ ರಿಪೋರ್ಟ್ ಏನಾಗಿದೆ ಸಲ್ಲಿಕೆಯಾಗಿದೆ, ಸರಿನಾ. ಸೊ ಹಾಗಾಗಿ ಏನು ಮುಂದಿನ ವಾರ ಏನು ವಿಂಟರ್ ಸೆಷನ್ ಆರಂಭ ಆಗುತ್ತೆ ಬೆಳಗಾವಿಯಲ್ಲಿ, ಸೊ ಅಲ್ಲಿ ಏನಾಗುತ್ತೆ, ಈ ಒಂದು ವರದಿ ಮಂಡನೆ ಆಗಲಿದೆ ಆಯ್ತಾ. ಆ ಒಂದು ವರದಿಗೆ ಆಯ್ತಾ, ಆ ಒಂದು ರಿಪೋರ್ಟ್ ಏನಿದೆ ಅದಕ್ಕೆ ಫೈನಲ್ ಟಚ್ ಸಿಗಲಿದೆ ಎಲ್ಲಿ, ಬೆಳಗಾವಿ ಅಧಿವೇಶನದಲ್ಲಿ. ಸೊ ಹಾಗಾಗಿ ನೋಡಿ, ಇಲ್ಲಿ ಹೇಳ್ತಾರೆ ಅನುಮೋದನೆ ಸಿಕ್ಕ ನಂತರ ಆಯ್ತಾ, ಅನುಮೋದನೆ ಸಿಕ್ಕ ನಂತರ ಎಲ್ಲಾ ರೀತಿಯ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಗಳು ಜೊತೆಗೆ ಏನು ಪ್ರಮೋಷನ್ಸ್ ಏನಿದೆ ಅದು ಏನಾಗುತ್ತೆ ಮೈಡಿಯರ್ ಫ್ರೆಂಡ್ಸ್, ಸ್ಟಾರ್ಟ್ ಆಗುತ್ತೆ ಆಯ್ತಾ. ಒನ್ಸ್ ಅಗೇನ್ ಅದು ಆಯ್ತಾ ಪಾಸ್ ಏನಾಗಿತ್ತು, ಸ್ಟಾಪ್ ಏನಾಗಿತ್ತು, ಒನ್ಸ್ ಅಗೇನ್ ಅದು ರೀಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಅನೇಕ ಅಭ್ಯರ್ಥಿಗಳು ಏನು ಬೇರೆ ಬೇರೆ ಎಕ್ಸಾಮ್ಸ್ ಗಳಿಗೆ ಏನು ತಯಾರಿ ನಡೆಸ್ತಾ ಇದ್ರಿ, ಸರಿನಾ. ಇಟ್ ಇಸ್ ಅ ವೆರಿ ಹ್ಯಾಪಿ ನ್ಯೂಸ್ ಟು ಆಲ್ ಆಫ್ ಯು, ಸರಿನಾ. ರಿಸರ್ವೇಷನ್ ಜಾಸ್ತಿ ಆಗಿದೆ, ಅದೇ ರೀತಿಯಾಗಿ ರಿಸರ್ವೇಷನ್ ಜಾಸ್ತಿ ಆಗಿರುವಂತಹ ಏನು ಒಂದು ವರದಿ ಇದೆ ಅದು ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಗವರ್ನಮೆಂಟ್ ಅವರಿಗೆ ಸಲ್ಲಿಕೆಯಾಗಿದೆ. ಸೊ ಅವ್ರೇನ್ ಮಾಡ್ತಾರೆ, ಇದನ್ನ ವಿಧಾನ ಸಭೆ ಏನು ವಿಧಾನಮಂಡಲ ಅಧಿವೇಶನ ಏನಿರುತ್ತೆ ಅಲ್ಲಿ ಪ್ರಸ್ತಾಪ ಎಲ್ಲ ಮಾಡಿಬಿಟ್ಟು ಅದಕ್ಕೆ ಫೈನಲ್ ಆಯ್ತಾ ಫೈನಲ್ ಟಚ್ ಅನ್ನ ಕೊಟ್ಟು ಅನುಮೋದನೆ ತಗೊಳ್ತಾರೆ. ಅನುಮೋದನೆ ಮೀನ್ಸ್ ಸಿಗ್ನೇಚರ್ ಅಥವಾ ಒಂದು ಫೈನಲ್ ರೂಪವನ್ನು ತಗೊಂಡ್ಬರ್ತಾರೆ. ನಂತರ ಏನಾಗುತ್ತೆ, ಅದನ್ನ ಎಲ್ಲ ಇಲಾಖೆಗೆ ಕಳಿಸಲ್ಪಟ್ಟು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇದಾವಲ್ವಾ, ಮುಂದೆ ಬರುವಂತಹ ಹೈಸ್ಕೂಲ್ ಟೀಚರ್ ಆಗಿರ್ಬೋದು, ಪಿ ಯು ಲೆಕ್ಚರರ್ ಆಗಿರ್ಬೋದು, ಹಾಗೆ ಏನು ವೇರಿಯಸ್ ಇಲಾಖೆಗಳಲ್ಲಿ ನೋಡಿ, ಕೆಪಿಎಸ್ಸಿ ಕಡೆಯಿಂದ 700ಕ್ಕೂ ಹೆಚ್ಚು ವೇಕೆನ್ಸೀಸ್ಗಳು ಬರೋದಿದೆ, ಸರಿನಾ. ಆ ಎಲ್ಲ ವೇಕೆನ್ಸೀಸ್ಗಳಿಗೆ ಈ ಒಂದು ರಿಸರ್ವೇಷನ್ ಜಾಸ್ತಿ ಮಾಡಿರುವಂತಹ ಒಂದು ಏನು ಪಾಲಿಸಿ ಏನಾಗುತ್ತೆ ಅಪ್ಲೈ ಆಗಲಿದೆ ಮೈಡಿಯರ್ ಆಸ್ಪಿರೆಂಟ್ಸ್. ಸೊ ಹಾಗಾಗಿ ಯಾರ್ಯಾರು ನಿಮ್ಮ ತಯಾರಿಯನ್ನು ನಡೆಸ್ತಾ ಇದ್ರಿ, ಇನ್ನೂ ಅಗ್ರೆಸಿವ್ ಆಗಿ ಚೆನ್ನಾಗಿ ಅಭ್ಯಾಸವನ್ನ ಮಾಡಿಕೊಳ್ಳಿ, ಈ ರೀತಿ ಅನೇಕ ಅಪ್ಡೇಟ್ ಪಡೆಯೋಕೆ ಆಯ್ತಾ. ಇನ್ ನೋಡ್ತಾ ಇದ್ರಲ್ವಾ, ಈ ಒಂದು PDF ನಮ್ಮ ಆಫಿಷಿಯಲ್ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತೇವೆ. ಆಫಿಷಿಯಲ್ ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ. ಸೊ ಕ್ಲಿಕ್ ಮಾಡೋದ್ರ ಮೂಲಕ ಯು ಕ್ಯಾನ್ ಕಮ್ ಟು ಅವರ್ ಟೆಲಿಗ್ರಾಮ್ ಅಂಡ್ ಡೌನ್ಲೋಡ್ ದಿಸ್ ಅಂಡ್ ಯು ಕ್ಯಾನ್ ಸ್ಟಡಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಆಸ್ ಆಲ್ವೇಸ್, ಗಾಡ್ ಬ್ಲೆಸ್ ಯು ಆಲ್.